ಇವತ್ತು ಐತಿಹಾಸಿಕ ದಿನ. ಶಿರಾ ನಗರದ ಅಥವಾ ಶಿರಾ ತಾಲೂಕಿನ ಇತಿಹಾಸದ ಪುಟಗಳಲ್ಲಿ ಬರೆದಿಡ್ತಕ್ಕಂಥ ದಿನ ಇವತ್ತು. ಕಾರಣ ಏನಪ್ಪ ಅಂದರೆ, ದೇಶದಲ್ಲಿ ನರೇಂದ್ರ ಮೋದಿಯವರ ಅಲೆ ಇದೆ, ರಾಜ್ಯದಲ್ಲಿ ಶ್ರೀಮಾನ್ ಬಿ ಎಸ್ ಯಡಿಯೂರಪ್ಪನವರ ಅಲೆ ಇದೆ. ಈ ಅಲೆ ಇಡೀ ರಾಜ್ಯಾದ್ಯಂತ ಬಿರುಗಾಳಿಯಾಗಿ ಬೀಸ್ತಾ ಇದೆ. ಶಿರಾ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಯಡಿಯೂರಪ್ಪನವರು ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಈ ಒಂದು ಬಿಜೆಪಿಯ ಅಲೆಯಲ್ಲಿ, ನರೇಂದ್ರ ಮೋದಿಯವರ ಅಲೆಯಲ್ಲಿ ಮತ್ತು ಯಡಿಯೂರಪ್ಪನವರ ಅಲೆಯಲ್ಲಿ ವಿರೋಧ ಪಕ್ಷಗಳು ಧೂಳಿಪಟ ಹಾಕ್ತವೆ, ಕೊಚ್ಚಿ ಹೋಗ್ತವೆ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿನ ಸಾಗರದೋಪಾದಿಯಲ್ಲಿ, ಪ್ರವಾಹದೋಪಾದಿಯಲ್ಲಿ ಜನಸಾಗರ ತಾಲೂಕಿನ ಮೂಲೆ ಮೂಲೆಗಳಿಂದ ಹರಿದು ಬಂದಿದೆ. ಈ ಜನಸಾಗರ ಬಂದಿರೋದು ನೋಡಿದರೆ ಈ ವಿರೋಧ ಪಕ್ಷಗಳು ಕೊಚ್ಚಿ ಹೋಗೋದರಲ್ಲಿ ಯಾವ ಸಂದೇಹವೂ ಇಲ್ಲ. ರಾಜೇಶ್ ಗೌಡರು ಈ ತಾಲೂಕಿನ ಮಣ್ಣಿನ ಮಗ, ಯುವಕ, ಉತ್ಸಾಹಿ ಮತ್ತು ಜನಸೇವೆಯನ್ನು ಮಾಡ್ತಿರ್ತಕ್ಕಂಥ ಒಬ್ಬ ವೈದ್ಯರಾಗಿ ಈ ತಾಲೂಕಿನ ದೀನದಲಿತರ, ಹಿಂದುಳಿದವರ, ಬಡವರ, ಅಲ್ಪಸಂಖ್ಯಾತರ ಸೇವೆಯನ್ನು ಮಾಡಬೇಕು ಅಂತಂದು ಕಂಕಣವನ್ನು ತೊಟ್ಟಿದ್ದಾರೆ. ಇವತ್ತಿನ ದಿವಸ ಅವರ ಗೆಲುವಿಗೆ ಈ ಅಪಾರ ಜನಸ್ತೋಮನೆ ಸಾಕ್ಷಿ ಆಗ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಗೆಲ್ಲದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮುಂದಿನ ದಿನಗಳಲ್ಲಿ ಈ ತಾಲೂಕು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಯುವಕರ ಆಶಾಕಿರಣ, ಯುವಕರ ಕಣ್ಮಣಿ, ಯುವಕರ ಐಕಾನ್, ಯೂತ್ ಐಕಾನ್ ಅಂತಂದೇನು ಕರಿತಾ ಇದ್ದಾರೆ. ಇವತ್ತು ಏನು ಯುವಕರು, ಯುವ ಸಮೂಹ ಇವತ್ತು ಸಾಗರದೋಪಾದಿಯಲ್ಲಿ ಹರಿದು ಬಂದಿದೆ. ರಾಜೇಶ್ ಗೌಡರ ಗೆಲುವು ನಿಶ್ಚಿತ, ಯಾವುದೇ ಅನುಮಾನ ಇಲ್ಲ. ಇವತ್ತೇ ನಾವು ಬರೆದು ಕೊಡಬಹುದು ಅಂತಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಪರಿಚಯ ಆಗಿದ್ದು ಅಂದರೆ ಈಶ್ವರ ದುರ್ಗಮ್ಮನ ಗುಡಿ ಹತ್ರ ನಾನು ಕರೆದು, ನಾನು ಅವ್ರನ್ನ ಬರಮಾಡಿ ಮಾಡಿಕೊಂಡು ಅವರ ಗುಣ, ಅವರ ನಡೆ, ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಇವತ್ತು ನಮ್ಮ ಕಳಂಬಳ್ಳ ಹೋಬಳಿಯಲ್ಲಿ ರಾಜೇಶ್ ಗೌಡ್ರ ಗೆಲ್ಲದ್ರಿಗೆ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತ ಅಂದು ಹೇಳಕ್ಕೆ ಇಚ್ಛೆಪಡ್ತೀರಿ. ಬಸವಂತಳ್ಳಿ ಬಿ ಆರ್ ರಂಗನಾಥಪ್ಪ. ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಬಿ ಜೆ ಪಿ ಅಭ್ಯರ್ಥಿ ಇವತ್ತು ನಾಮಪತ್ರ ಸಲ್ಲಿಸೋಕ್ಕೆ ಬಂದಿದ್ದಾರೆ. ಅವರು ಯುವ ಐಕಾನು ಮತ್ತು ಅವರ ಕಟ್ಟ ಬೆಂಬಲಿಗ ಸನ್ಮಾನ್ಯ ಡಾಕ್ಟರ್ ರಾಜೇಶ್ ಗೌಡರು ಗೆಲುವು ನೂರಕ್ಕೂ ನೂರು ಸತ್ಯ ಅಂತ ಇವತ್ತಿನ ದಿವಸ ಬಂದಿರೋ ಯುವಶಕ್ತಿ, ಯುವ ಮುಖಂಡರು, ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಇವತ್ತು ಬಂದಿರೋ ಜನಸಮ ನೋಡಿರೋ ಇವತ್ತು ವಿರೋಧ ಪಕ್ಷದವರು ನಡುಗ್ತಾ ಇದ್ದಾರೆ ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿ. ಇವತ್ತು ರಾಜೇಶ್ ಗೌಡರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರಂತ ಎರಡು ಮಾತಾಡೋಕ್ಕೆ. ಇವತ್ತೇನು ಅನಿವಾರ್ಯವಾಗಿ ಅಕಾಲಿಕ ಮರಣದಿಂದ, ಸತ್ಯನಾರಾಯಣ ಅವರ ಅಕಾಲಿಕ ಮರಣದಿಂದ ಉಪಚುನಾವಣೆ ಬಂದಿದ್ದ ಈ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸಿ ಎಂ ರಾಜೇಶ್ ಅವರು ಕಣಕ್ಕಿಳಿದಿದ್ದಾರೆ. ಇವತ್ತು ಇಡೀ ಶಿರಾ ತಾಲೂಕಿನಲ್ಲಿ, ಹಳ್ಳಿಗಳಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಹಿಂದೆಂದೂ ಕಾಣರಿಯದಂತಹ ಉತ್ಸಾಹ ಮತ್ತು ಒಂದು ಇತಿಹಾಸದ ಸೃಷ್ಟಿಸತಕ್ಕಂಥ ದಿನ. ಯುವಕರ ಪ್ರತಿಯೊಂದು ಬೂತ್ನಲ್ಲೂ ಯುವಕರು ಎದ್ದು ಕುಣಿತಾ ಇದ್ದಾರೆ. ನಾವು ಈ ಸತಿ ಬಿ ಜೆ ಪಿ ಬಾವುಟ ಪತಾಕೆ ಆರಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ. ಅದಕ್ಕೆ ಸಾಂಕೇತಿಕವಾಗಿ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಜನಸ್ತೋಮನ ಇದಕ್ಕೆ ನಮ್ಮ ನಾಳೆಯ ಗೆಲುವಿಗೆ ಪ್ರತೀಕ ಅಂತ ಹೇಳಿ ನಾವಾದರೂ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಅದೇ ರೀತಿ ಇವತ್ತೇನು ಬಂದಿದ್ದರೂ ಈ ಕಾರ್ಯಕರ್ತರು ಯಾರು ಯಾವ ಆಮಿಷಕ್ಕೂ ಒಳಗಾಗಿ ಬಂದಿರತಕ್ಕಂಥರಲ್ಲ. ಪ್ರತಿಯೊಬ್ಬರು ಸ್ವಇಚ್ಛೆಯಿಂದ ಜೈ ಶ್ರೀರಾಮ್, ಜೈ ಮೋದಿ, ಜೈ ರಾಜೇಶ್ ಗೌಡ, ಜೈ ಬಿ ಜೆ ಪಿ ಅಂತ ಬಂದಿರತಕ್ಕಂಥ ಕಾರ್ಯಕರ್ತರು, ಅವರ ರಕ್ತದಲ್ಲೂ ಬಿ ಜೆ ಪಿ ಅನ್ನೋದು ಹುಟ್ಟೆರಿತಾ ಇದೆ. ಆದ್ದರಿಂದ ಈ ಸತಿ ಯಾವುದೇ ಕಾರಣಕ್ಕೂ ಹಿಂದುತ್ವ ಅನ್ನೋದು ಅರಿತಾ ಇದೆ. ಆ ಒಂದು ಹಿಂದುತ್ವ ಒಂದು ಪತಾಕೆನ ಶಿರಾ ತಾಲೂಕಿನಲ್ಲಿ ಹಿಂದೆಂದೂ ಆರಿಸಿರಲಿಲ್ಲ. ಈ ಸತಿ ಇತಿಹಾಸ ಸೃಷ್ಟಿಸಬೇಕು. ನಮ್ಮ ಬೆಂಗಳೂರಿಂದ ಹಿಡಿದು ಮುಂಬೈವರೆಗೂ ಹೋಗ್ಬೇಕಾದ್ರೆ ಎಲ್ಲ ಇದ್ರ ಹೈವೇನಲ್ಲಿ ಇವತ್ತು ಬಿ ಜೆ ಪಿ ಬಾವುಟ ಹಾರ್ತಾ ಇತ್ತು. ಶಿರಾ ಒಂದು ಯಾಕೋ ಬಣ ಅದು ಕಾಣ್ತಿರ್ಲಿಲ್ಲ. ಇವತ್ತು ಆ ಒಂದು ಪತಾಕೆನ ಎತ್ತರಕ್ಕೆ ಇನ್ನು ಉಪಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ರಾಜೇಶ್ ಗೌಡರನ್ನು ಗೆಲ್ಲಿಸ್ಕೊಂಡ್ಬರೋದ್ರ ಮುಖಾಂತರ ನಾವು
ಇಡೀ ರಾಜ್ಯಕ್ಕೆ ಇಡೀ ವಿಶ್ವಕ್ಕೆ ಇದು ಹೋಗ್ತಾ ಇದೆ ಈ ಶಿರಾದ ಇತಿಹಾಸ ಇಡೀ ವಿಶ್ವಕ್ಕೆ ಹಂಚೋದಕ್ಕೆ ನಾವೆಲ್ಲನೂ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಯುವಕರ ಪಡೆ ಎಲ್ಲ ಬಂದಿರತಕ್ಕಂಥ ಕಾರ್ಯಕರ್ತರ ಪರವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ವೃತ್ತಿಯಲ್ಲಿ ವೈದಿಕರು ಸಮಾಜ ಸೇವೆಯಿಂದ ಇವತ್ತಿನ ಇಲ್ಲಿ ಸಿರಾ ಜನ ನೋಡಿದ್ರೆ ಓಕೆ ಸ್ಟಾರ್ಟ್ ಆಯ್ತಾ ಹಾ ಡಾಕ್ಟರ್ ರಾಜೇಶ್ ಗೌಡರು ವೃತ್ತಿಯಲ್ಲಿ ವೈದಿಕರು ಅವರ ಸಮಾಜ ಸೇವೆಯನ್ನು ಇವತ್ತು ಬಂದಿರೋ ಇಲ್ಲಿ ಜನಗಳು ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಈ ಸರಿ ಸಿರಾದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಬಿ ಜೆ ಪಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಂ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಸಿರಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಯಾರೂ ಸಹಿತ ಏನು ಇದು ಮಾಡಿಲ್ಲ ಅವರ ವೈಯಕ್ತಿಕ ಇಚ್ಛೆಯಿಂದ ಯುವ ಪೀಳಿಗೆಯಲ್ಲಿ ರಾಜೇಶ್ ಗೌಡರು ತರಬೇಕಂತ ಜನ ಇವತ್ತಿನ ಸಿರಾ ಜನತೆ ನಿರ್ಧಾರ ಮಾಡಿದ್ದಾರೆ ಸಿರಾ ಇವತ್ತು ಜನತೆ ಭಾರತೀಯ ಜನತಾ ಪಾರ್ಟಿಗೆ ಡಾಕ್ಟರ್ ರಾಜೇಶ್ ಗೌಡರಿಗೆ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಗೆ ನಾವೆಲ್ಲರೂ ಸೇರ್ಪಡೆಯಾಗಿ ಹೆಚ್ಚಿನ ರೀತಿಯ ಮತದಾನವನ್ನು ಮಾಡಿ ನಾವು ಬಿ ಜೆ ಪಿಯನ್ನು ಈ ಸಲ ಶಿರಾದಲ್ಲಿ ಕಮಲದೂವನ್ನು ಅರಳಿಸ್ತೀವಿ ಮತ್ತು ನಮ್ಮ ಓಟು ಶಿರಾ ತಾಲೂಕಿನ ಆಫೀಸಲ್ಲಿ ಕೊಳೆಯಾಗಿ ಮಾಡಲ್ಲ ಸೀದಾ ನೇರವಾಗಿ ವಿಧಾನಸೌಧಕ್ಕೆ ತಲುಪಿಸ್ತೀವಿ ಜೈ ಬಿ ಜೆ ಪಿಗೆ ಬಿ ಜೆ ಪಿಗೆ ಬಿ ಜೆ ಪಿಗೆ ಶಿರಾ ತಾಲೂಕಿನಲ್ಲಿ ಒಂದು ಬಿ ಜೆ ಪಿಯ ಒಂದು ಪರ್ವ ಅಂತಲೇ ಹೇಳ್ಬೋದು ಇವತ್ತಿನ ದಿನ ತಾಲೂಕಿನ ಇತಿಹಾಸದಲ್ಲೇ ಇವತ್ತಿನ ದಿನ 20,000ಕ್ಕಿಂತ ಅಧಿಕ ನಮ್ಮ ಬಿ ಜೆ ಪಿಯ ಎಲ್ಲ ಯುವಕ ಮಿತ್ರರು ಮತ್ತು ಕಾರ್ಯಕರ್ತರು 20,000ಕ್ಕಿಂತ ಹೆಚ್ಚಿನದಾಗಿ ಇವತ್ತಿನ ದಿನ ಇಲ್ಲಿ ಜನ ಸೇರ್ಪಡೆ ಆಗಿದ್ದಾರೆ ಇವತ್ತಿನ ದಿನ ನಾಮಿನೇಷನ್ನ ಫೈಲ್ ಮಾಡೋದಕ್ಕೆ ಇಷ್ಟು ಜನಸಂಖ್ಯೆ ಅಪಾರವಾದ ಜನಸಂಖ್ಯೆ ಇವತ್ತೇ ನಾವು ತಿಳ್ಕೊಬೇಕಾಗುತ್ತೆ ಬಿ ಜೆ ಪಿ ಶಿರಾದಲ್ಲಿ ಗೆದ್ದಿದೆ ಅಂತ ನಮ್ಮ ವಿರೋಧಿ ಪಕ್ಷಗಳಾದ ಕಾಂಗ್ರೆಸ್ ನಮಗೆ ಜೆ ಡಿ ಎಸ್ ವಿರೋಧ ಪಕ್ಷ ಅಲ್ಲ ನಮ್ಮ ಸಿದ್ದರಾಮಣ್ಣ ಅವ್ರು ಹೇಳ್ದಂಗೆ ಅವಾಗ ಹೇಳ್ತಾ ಇದ್ರು ಬಿ ಜೆ ಪಿ ಏನಂತ ಹೇಳ್ತಿದ್ದು ಎ ಟೀಮ್ ಅಂತ ಹೇಳಿದ್ರೆ ಜೆ ಡಿ ಎಸ್ ಬಿ ಟೀಮ್ ಅಂತ ಇವತ್ತು ಎರಡೂ ಸೇರಿ ಅಂದ್ಕೊಂಡು ನಾನಾದ್ರು ಹೇಳ್ತೀನಿ ಎರಡೂ ಸೇರಿ ಇವತ್ತಿನ ದಿನ ಕಾಂಗ್ರೆಸ್ಗೆ ಪಾಠ ಕಲಿಸೋಂಥ ಸಮಯ ಬಂದಿದೆ ಇವತ್ತಿನ ದಿನ ಅದು ಉದ್ಭವ ಆಗಿದೆ ಅದಕ್ಕೆ ಈ ಜನನೇ ಸಾಕ್ಷಿ ಅಂತ ಹೇಳ್ಬಿಟ್ಟು ನಾನಾದರೂ ಹೇಳ್ತಾ ಇವತ್ತಿನ ದಿನ ಬಿ ಜೆ ಪಿ ಶಿರಾದಲ್ಲಿ ಕಮಲ ಅರಳೆ ಅರಳುತ್ತೆ ಇದಕ್ಕೆ ನಮ್ಮ ಕಾರ್ಯಕರ್ತರ ಸಾಕ್ಷಿ ಅಂತ ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳೋದಕ್ಕೆ ಇಚ್ಛಪಡ್ತೀನಿ ನಾನು ಜೆ ಡಿ ಎಸ್ ಅಲ್ಲಿ ಇದ್ದಾಗಲೂ ಹೇಳ್ತಾ ಇದ್ದೆ ಈಗ ನಾನು ಬಿ ಜೆ ಪಿಗೆ ಬಂದಾಗಲೂ ಹೇಳ್ತೀನಿ ಇವತ್ತಿನ ದಿನ ಸ್ಥಳೀಯವಾದಂಥ ಅಭ್ಯರ್ಥಿಗಳನ್ನ ಗೆಲ್ಸೋಂತ ಕೆಲಸ ಇವತ್ತಿನ ತಾಲೂಕಲ್ಲಿ ಆಗಬೇಕು ನಮ್ಮ ತಾಲೂಕಲ್ಲಿ ಹುಟ್ಟು ಬೆಳೆದಂಥವ್ರು ಯಾರನ್ನ ಆಗಿರಲಿ ಎಮ್ ಎಲ್ ಎ ಆಗಲಿ ನಮ್ಮ ತಾಲೂಕಿನ ಮಗ ಎಮ್ಎಲ್ಎ ಹಾಗಾಗಿ ನಮ್ಮ ತಾಲೂಕಿನ ಒಬ್ಬ ನಮ್ಮ ಮಗ ನಮ್ಮ ತಾಲೂಕಿನ ಹುಟ್ಟಿ ಬೆಳೆದಂಥ ನಮ್ಮ ತಾಲೂಕಿನ ಒಬ್ಬ ಮಗ ಎಮ್ ಎಲ್ ಎ ಆಗೋದಕ್ಕೆ ನಾವೆಲ್ಲರೂ ಸಹಕಾರಿಯಾಗಿರ್ತೀವಿ ಇವತ್ತಿನ ದಿನ ನಾವು ಪ್ರತಿ ಸಾರಿ ನಾನು ಹೇಳ್ತಾ ಹೋಗ್ತೀನಿ ಹೊರಗಡೆಯಿಂದ ಬಂದಂಥವ್ರಿಗೆ ನಮ್ಮ ತಾಲೂಕಿನ ಜನ ಮಣೆ ಹಾಕೋಂಥ ಅವಶ್ಯಕತೆ ಇಲ್ಲ ನಮ್ಮ ತಾಲೂಕಲ್ಲಿ ಶಿರಾ ತಾಲೂಕಲ್ಲಿ ಹುಟ್ಟು ಬೆಳೆದಿರೋ ಅಂತ ನಮ್ಮ ಸುಪುತ್ರ ನಿಂತಿದ್ದಾರೆ ಹಾಗಾಗಿ ನಮ್ಮ ಸುಪುತ್ರಿಗೆ ಇವತ್ತಿನ ದಿನ ಓಟ್ ಹಾಕಿ ಚಿಕ್ಕನಹಳ್ಳಿಯಿಂದ ಬಂದಂಥ ಪುಣ್ಯಾತ್ಮನ ಈ ಸರಿ ಮತ್ತೆ ಚಿಕ್ಕನಹಳ್ಳಿ ಕಳಿಸೋಂಥ ವ್ಯವಸ್ಥೆ ನಡೆಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈರಣ್ಣ ಅಂತೇಳಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಇವತ್ತಿನ ಈ ಜನಸಾಗರ ನೋಡಿದ್ರೆ ಈ ಚುನಾವಣೆಯಲ್ಲಿ ಏನು ಬೈಎಲೆಕ್ಷನ್ ಚುನಾವಣೆಯಲ್ಲಿ ನಮ್ಮ ಕೇಸರಿ ಪಡೆ ನಮ್ಮ ಭಾಜಪ ಅಭ್ಯರ್ಥಿ ಜಯಭೇರಿ ಪಾರ್ಸೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಜನ ಇವತ್ತು ಸಿರಾ ತಾಲೂಕಿನಿಂದ ವಾಲಂಟರಿ ಆಗಿ ಹುಮ್ಮಸ್ಸಿನಿಂದ ಇವತ್ತೇನು ಬಂದಿದ್ದಾರೆ ಇದೆಲ್ಲ ನೋಡಿದ್ರೆ ಮುಂದೆ ಈ ನಡೆಯ ಮುಂದೆ 3ನೇ ತಾರೀಕು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಜಯಭೇರಿ ಬರೆಸ್ತಾರೆ ಆಮೇಲೆ ಈ ಜನರ ಉತ್ಸಾಹ ಜನರ ಉತ್ಸಾಹ ನೋಡಿದ್ರೆ ಎಲ್ಲ ಒಂದು ಕಡೆಗೆ ಎಂದೂ ನೆಲೆ ಕಾಣದಂಥ ನಮ್ಮ ಬಿ ಜೆ ಪಿ ಪಕ್ಷ ಈ ಬಾರಿ ಇಲ್ಲಿ ನೆಲೆ ನಿಂತು ಮುಂದೆ ಜಯಭೇರಿ ಬರೆಸಿ ಈ ನಮ್ಮ ತಾಲೂಕಿನ ಜನರ ಕಷ್ಟ ಸುಖ ಮತ್ತು ಅವರ ಕಾರ್ಪಣ್ಯಗಳಿಗೆ ಭಾಗಿಯಾಗ್ತಾರೆ ಅಂತ ಹೇಳಿ
ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಈ ಸರಿ ಸಿರಾ ತಾಲೂಕಿನಲ್ಲಿ ಬಿಜೆಪಿ ಖಂಡಿತವಾಗಲೂ ಗೆದ್ದೆ ಗೆಲ್ಲುತ್ತೆ 15000 ದಿಂದ 20000 ಲೀಡ್ ಅಲ್ಲಿ ಗೆದ್ದೆ ಗೆಲ್ಲುತ್ತೆ ಅದಕ್ಕೆ ಇದಕ್ಕೆ ಸಿರಾ ಅದಲ್ಲಿ ಬಂದಿರುವ ಕೇಸರಿ ಪಡಿಯನೇ ಸಾಕ್ಷಿ ಆಗಿದೆ ಉಲಿಕುಂಟೆ ಉಲಿಕುಂಟೆ ಒಬ್ಬಳಿ ಯುವ ರೈತ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ನಾನು ಇಡಿ ಇತಿಹಾಸದಲ್ಲಿ ಸೃಷ್ಟಿ ಮಾಡಂತಕ್ಕಂತ ಪಕ್ಷ ನಮ್ಮ ಬಿಜೆಪಿ ಶಿಲಾದಲ್ಲಿ ಪ್ರಥಮ ಬಾರಿಗೆ ಜಯಗಳಿಸುವ ಮೂಲಕ ನಮ್ಮ ರಾಜೇಶ್ ಗೌಡರು ವಿಧಾನಸೌಧ ಸೇರದಂತು ಖಚಿತ ಮದ್ಲೂರು ಸುರೇಶ್ ಅಂತ ಮಾತಾಡ್ತಾ ಇರೋದು ಯಾದೇ ಕಾರಣಕ್ಕೂ ನಮ್ಮ ಸ್ಥಳೀಯರು ವಲಸೆ ಬಂದಿರೋರಿಗೆ ಯಾರು ಖಚಿತವಾಗಿ ಓಟ್ ಹಾಕಬೇಡಿ ನಮ್ದು ಏನಿದು ಆತ್ಮೀಯ ಪಕ್ಷ ಯಾದೇ ಆಮಿಷ ಒಡ್ಡಿ ಇಲ್ಲ ನಾವು ಕಲ್ತಿದೀವಿ ನಾವು ಕಲ್ತಿದೀವಿ ಎಲ್ಲ ಉಮ್ಮಸಿಂದ ಮಾಡ್ತೀವಿ ಬಿಜೆಪಿ ಗೆಲ್ಲುತ್ತೀವಿ ನಾವು ಕಾಡಗೊಲ್ಲರು ಆದ್ರೆ ಈ ಸರಿ ಬಿಜೆಪಿ ಗೆಲ್ಸೆ ಗೆಲ್ಸೆ ಅಂತ ಚಾಲೆಂಜ್ ಮಾಡಿ ಗೆಲ್ಲಿಸ್ತೀವಿ ನಾವು ಈ ಸರಿನ ಈ ಸರಿ ಬಿಜೆಪಿ ಮಾತ್ರ ಹಳ್ಳ ಆಡಿಸ್ತೀವಿ ಇವಾಗ ಶಿರಾದಲ್ಲಿ ಒಮ್ಮತವಾಗಿ ಕಾಡಗೊಲ್ಲರು ಸ್ವಾಮಿತ ಈಶ್ವರ ಈಸಿ ಎಲ್ಲ ಶಿರಾ ಪಕ್ಷ ಅಂತ ಒಮ್ಮತ ಆಗ್ತೀವಿ ಗೊಲ್ಲರಲ್ಲಣ್ಣ ಕಾಡ ನಿಂತು ನಾವು ಓಟ್ ಹಾಕಿದ್ರೆ ರಾಜೇಶ್ ಗೌಡರು ಚಿರತಳ್ಳಿ ರಾಜೇಶ್ ಗೌಡರಿಗೆ ಓಟ್ ಹಾಕೋದು ಪ್ರತಿ ಇಂಡಿಯಾನ ನೋಡಬೇಕು ಪ್ರತಿ ಜಿಲ್ಲೆಯನ್ನು ನೋಡಬೇಕು ಪ್ರತಿ ತಾಲೂಕು ನೋಡಬೇಕು ರಾಜೇಶ್ ಗೌಡರಿಗೆ ರಾಜೇಶ್ ಗೌಡರಿಗೆ ರಾಜೇಶ್ ಗೌಡರಿಗೆ ಶಿರಾ ತಾಲೂಕಿನಲ್ಲಿ ಬದಲಾವಣೆಯ ಸಮಯ ಈ ಬಾರಿ ಶಿರಾ ತಾಲೂಕಿನಲ್ಲಿ ಬಿಜೆಪಿ ದಿಗ್ವಿಜಯ ಯಾಕೆಂದ್ರೆ ಈ ಸರಿ ಬದಲಾವಣೆ ಬಯಸಿದ್ದಾರೆ ಶಿರಾ ತಾಲೂಕಿನ ಜನ ಅಭಿವೃದ್ಧಿಗಾಗಿ ಮತ ಚಲಾಯಿಸ್ತಾ ಇದ್ದಾರೆ ರಾಜೇಶ್ ಗೌಡ ಅಂತ ಒಳ್ಳೆ ವ್ಯಕ್ತಿ ಆಮೇಲೆ ಬಿಕೆ ಮಂಜಣ್ಣ ಮತ್ತು ಎಸ್ ಆರ್ ಗೌಡರ ಅಂತ ನೇತೃತ್ವದಲ್ಲಿ ಈ ಬಾರಿ ಬಿಜೆಪಿ ಕಮಲ ಅಳ್ತೈತೆ ಈಗ ಕಮಲ ಪಳಪಳವಾಗಿ ಒಳಿತೈತೆ ಈ ಬಾರಿ ಅಭಿವೃದ್ಧಿಗಾಗಿ ಮತ ಹಾಕ್ತಾರೆ ಎಲ್ಲ ಓಟು ರಾಜೇಶ್ ಗೌಡರಿಗೆ ರಾಜೇಶ್ ಗೌಡ ಅಂತ ಸೌಮ್ಯ ಸ್ವಭಾವದ ನಯವಿನಯದ ವ್ಯಕ್ತಿಗೆ ಮತ್ತು ನರೇಂದ್ರ ಮೋದಿ ಅವರ ಒಳ್ಳೆ ವ್ಯಕ್ತಿತ್ವಕ್ಕೆ ಮತ್ತು ಅವರ ಆಡಳಿತಕ್ಕೆ ಮತ್ತು ಯಡಿಯೂರಪ್ಪನವರ ಆಡಳಿತಕ್ಕೆ ಈ ಬಾರಿ ಶಿರಾ ತಾಲೂಕಿನಲ್ಲಿ ಬಿಜೆಪಿ ಅರಳಲಿದೆ ಇಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಧೂಳಿಪಟವಾಗಲಿದೆ ಬಿಜೆಪಿ ಗೆಲುವು ಶತಸಿದ್ಧ ಯುವಕರ ಪಡೆ ಬಿಜೆಪಿ ಕಡೆ ಕ್ಷೇತ್ರದಲ್ಲಿ ಬಿಜೆಪಿ ಅರಳೋದು ಖಂಡಿತವಾಗಿ ಎಲ್ಲ ಎಲ್ಲ ತರ ಅಲ್ಲಿ ಇದೆ ಮಂಜುನಾಥ್ ಮಂಜುನಾಥ್ ಅಂತ ಬೇಡರಳ್ಳಿ ಕಳಂಬೆಳ ಒಬ್ಳಿ ನಮ್ದು ಬಿಜೆಪಿ ಖಂಡಿತವಾಗೂ ಈ ಸತಿ ಬಂದೇ ಬರುತ್ತೆ ತಾಲೂಕು ಬೂನಳ್ಳಿ ಅವರು ಈ ಸರಿ ರಾಜೇಶ್ ಗೌಡರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಇಂಥ ಸಮಯದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಬಿಜೆಪಿ ಯುವ ಪಡೆ ಭಾರಿ ಸಂಖ್ಯೆಯಲ್ಲಿ ಆಗಮಿಸೈತೆ ಇದಕ್ಕೆಲ್ಲ ಮುಖ್ಯ ಕಾರಣ ತಳಪಾಯ ಆಗ್ತಂತ ಎಸ್ ಆರ್ ಗೌಡರು ಮತ್ತು ಬಿ ಕೆ ಮಂಜಣ್ಣ ಅವರ ನೇತೃತ್ವದಲ್ಲಿ ಈ ಶಿರಾ ತಾಲೂಕಲ್ಲಿ ಈ ಸರಿ ಕಮಲೆಪಾಳ್ಯ ಅರಳೆ ಅರಳುತ್ತೆ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ಕೊಂತ ಅಂದ್ರೆ ಜೆ ಡಿ ಎಸ್ ಅಂತನ ಧೂಳಿಪಾಠ ಆಗೋದಂತ ನಿಶ್ಚಿತ ಅದೇ ಆಗುತ್ತೆ ಸರ್ ಲೋಕೇಶ್ ಅಂತ ಹೇಳಿ ಏನು ಈ ಉಪಚುನಾವಣೆ ಬಂದೈತೋ ಉಪಚುನಾವಣೆ ಈ ಸಂದರ್ಭದಲ್ಲಿ ಬಂದೈತೋ ನಮ್ಮ ಹೋಬಳಿ ಇಡೀ ಹೋಬಳಿನೇ ಇವತ್ತು ರಾಜೇಶ್ ಗೌಡರ ಪರವಾಗಿ ನಿಂತೈತೆ ಏನು ನಮ್ಮ ಜಯಚಂದ್ರ ಅವರು ಇಷ್ಟು ದಿನ ಮದ್ಲೂರು ಕೆರೆ ನೀರು ಬಿಡ್ತೀನಿ ಆ ಕೆರೆಗೆ ಈ ಕೆರೆಗೆ ಬಿಡ್ತೀನಿ ಅಂತ ಹೇಳಿ ಇಷ್ಟು ದಿನ ಹಿಂಗೆ ಹೇಳ್ಕೊಂಬಂದವ್ರೆ ಇವರು ಇದೇ ಥರ ಹೋಗ್ತಾ ಇದ್ರು ಇನ್ನೂ ಮುಂದಕ್ಕೆ 15 ವರ್ಷ ಹೋಗುತ್ತೆ ಅಂತ ಹೇಳಿ ಏನು ನಮ್ಮ ಬಿ ಜೆ ಪಿ ಸರ್ಕಾರ ಇವತ್ತಿನ ದಿನದಲ್ಲಿ ಇರೋದ್ರಿಂದನ ನಮಗೆ ಒಂದು ಅನುಕೂಲ ಆಗುತ್ತೆ ಎಂಬ ರೀತಿಯಲ್ಲಿ ಇಡೀ ಶಿರಾ ತಾಲೂಕಿನ ಜನ ಹಳ್ಳಿ ಹಳ್ಳಿನೇ ಎದ್ದು ಕುಂತಿದೆ ಇವತ್ತು ರಾಜೇಶ್ ಗೌಡ್ರನ್ನ ಈ ಬಾರಿ ನಾವು ಶಾಸಕರನ್ನಾಗಿ ಮಾಡೇ ಮಾಡ್ತೀವಿ ಅಂತ ಎಲ್ಲ ಪಣ ತೊಟ್ಟು ನಿಂತಿದ್ದಾರೆ ಇದಂತೂ ಶತಾಸಿದ್ಧ ನಮ್ಮ ಜಯಚಂದ್ರ ಅವರು ವಯಸ್ಸೇ ಐತೆ ರಿಟೈರ್ಮೆಂಟ್ ತಗೊಂಡು ಇನ್ನಿಪಟ್ಟು ಕಾರ್ಯಕರ್ತರ ನಾವು ಬಂತಾ ಇರ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಒಂದು ಬಿ ಜೆ ಪಿ ಉಳಿಸೋಕೆ ನಮ್ಮ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಮೋದಿ ಅವರು ದೇಶನೇ ದೇಶ ಇಲ್ಲೇ ಹೋದ್ರೆ ಮುಂಚೆಲೇ ಇವರು ರಾಹುಲ್ ಗಾಂಧಿ ಹಿಂದೆ ಇದ್ದರೆ ನಮ್ಮ ಇವರು ನರೇಂದ್ರ ಮೋದಿ ಅವರು 7ನೇ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಬಿ ಜೆ ಪಿ ಇದೇ ಅಲ್ಲ ಯುವಕರು ಪಡೆ ಎಷ್ಟು ದೇಶ ಅಂತ ಯುವಕರು ಅಂದರೆ ಮುಂದೆ ಇದ್ದೇ ಇರ್ತಾರೆ ಈ ರಾಜೇಶ್ ಗೌಡರು ನಮ್ಮ ಚಿರತಳ್ಳಿ ಅವರು ನಾವು ಬೆಜ್ಜಳ್ಳಿ ಪಕ್ಕ ನಮ್ಮವ್ರನ್ನ ಉಳಿಸ್ಕೊಳ್ಳೋಕೆ ನೀರು ನೀರಾವರಿ
ಮೊದ್ಲವ್ರ ಕೆರೆಗೆ ನೀರ್ ತಟ್ಟಿವ್ ಅಂತ ಅಂದ್ ಎಷ್ಟು ಸರಿ ಆಶ್ವಾಸನೆ ಕೊಟ್ರು ಅಂತ ಟಿವಿ ಜಯಚಂದ್ರ ಅವರು ಮೊದ್ಲವ್ರ ಕೆರೆಗೆ ಎಷ್ಟು ಸರ್ತಿ ಆಶ್ವಾಸನೆ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ಅವರು ಇವಾಗ ಗಂಡ್ ಮಾಡ್ಕೊಂಡು ಬಂದಿದಾರೆ ಇಲ್ಲಿ ನಮ್ ವಿಜಯೇಂದ್ರ ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಬಂದಿದ್ದಾರೆ ನಮ್ ಗ್ರಾಮಕ್ ನಮ್ ಶಿರಾಕ್ ಬಂದು ತುಂಬ ಹೃದಯ ಧನ್ಯವಾದಗಳು ತಿಮ್ಮನಹಳ್ಳಿ ಗ್ರಾಮದ ಯುವಕರೆಲ್ಲ ಇವತ್ತು ಒಗ್ಗೂಡಿದೀವಿ ದೊಡ್ಡಬಾಣಗಿರಿ ಪಂಚಾಯತ್ ನಾವೆಲ್ಲ ಮುಂಚೆಯಿಂದ ಜೆ ಡಿ ಎಸ್ ಪರವಾಗಿ ಬಹಳ ದಿನದಿಂದ ಇದು ಹೋರಾಟ ಮಾಡ್ಕೊಂಡು ಬಂದಂಥವ್ರು ಜೆ ಡಿ ಎಸ್ನಿಂದ ಯಾವುದೇ ರೀತಿಯಾಗಿಂತ ನಮ್ಗೆ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಎಲ್ಲ ಬೇಸತ್ಬಿಟ್ಟು ಇವತ್ತು ನಮ್ಮ ಕರೆ ತಿಮ್ಮನಹಳ್ಳಿ ಯುವಕರು ಏನಿದ್ದಾರೆ ಯೂತ್ಸು 67 ಜನ ಇವತ್ತೆಲ್ಲ ಫುಲ್ಲು ಬಿ ಜೆ ಪಿ ಸೇರ್ಪಡೆ ಆಗ್ಬಿಟ್ಟು ಫುಲ್ಲು ಬಿ ಜೆ ಪಿಯಿಂದ ಹೇಳ್ಬಿಟ್ಟು ನಮ್ಮ ರಾಜೇಶ್ ಗೌಡರು ಫುಲ್ ಊರಲ್ಲಿ ಊರಾಗೆ ಬಂದುಬಿಟ್ಟು ಸೇರ್ಪಡೆ ಆಗ್ಬಿಟ್ಟು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ ಅದಕ್ಕಾಗಿ ಇನ್ಮುಂದೆ ಆದ್ರೂ ಅಭಿವೃದ್ಧಿ ಕೆಲಸಗಳು ಒಂದ್ಲಿ ಅಂತ ಹೇಳ್ಬಿಟ್ಟು ನಾವು ರಾಜೇಶ್ಕೋಟ್ಗೆ ಫುಲ್ ಸಪೋರ್ಟ್ನಿಂದ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ಫುಲ್ ಇದರಿಂದ ನಾವು ಇದು ಮಾಡ್ತಾ ಇದ್ದೀವಿ ಸಮಸ್ತ ಮತ ಬಾಂಧವರಿಗೆ ನಮಸ್ಕರಿಸುತ್ತಾ ಈ ಮಾತಾಡ್ತಿದ್ದೀನಿ ಇವತ್ತು ಶಿರಾ ತಾಲೂಕಿಗೆ ಬರದಾರದ ಶಿರಾ ತಾಲೂಕಿಗೆ ಯಾವುದೇ ಶಾಶ್ವತ ನೀರಾವರಿ ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥ ಎಲ್ಲ ಎರಡು ಪಕ್ಷಗಳು ಜೆ ಡಿ ಎಸ್ ಕಾಂಗ್ರೆಸ್ಸು ಬರೀ ದ್ರೋಹ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಒಟ್ಟೋಗಿದ್ದಾರೆ ಈ ಬಾರಿ ನಾವು ರಾಜೇಶ್ಕೋಟ್ನ ಬೆಂಬಲಿಸಿ ಗೆಲ್ಲಿಸ್ಕೊಂಡ್ಬರ್ತೇವೆ ಶಾಶ್ವತ ನೀರಾವರಿಗೋಸ್ಕರ ಗಡಗಡ ಇಲ್ಲ ನಮ್ಗೆ ಊರಾಗ ಒಂದು ಬಸ್ ಸ್ಟ್ಯಾಂಡ್ ನೀರಪ್ಪ ಸರ್ಸರೆಲ್ಲ ದುಡ್ಡು ಹಾಕ್ಯವ್ರೆ ಎಲ್ಲಾರ್ಗು ದುಡ್ಡು ಹಾಕ್ಯವ್ರೆ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ನಾವು ಗೊಲ್ರಟ್ಟಿ ಯಾದವರ ಸಂಘ ಗೊಲ್ರಟ್ಟಿ ಕೋದಂಡ್ರಾಮ ಅಂತ ನಾವು ಬಿಜೆಪಿಯಿಂದ 18 ವರ್ಷ ಇದ್ದೀವಿ ಇವತ್ತು ನಮಗೆ ಹೊಸ ಪಕ್ಷ ಬರಬೇಕು ನಮ್ಮ ಸಿರಾ ತಾಲೂಕಿಗೆ ನಮ್ಮ ಮದ್ಲೂರು ಕೆರೆ ನೀರು ಬರಬೇಕು ಇವತ್ತು ನಮ್ಮ ಯುವಕರಿಗೆಲ್ಲ ಇವು ಅನುಕೂಲ ಆಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಇವತ್ತು ಜನಕ್ಕೆ ಇವತ್ತು ಯಾವ ಸೌಲಭ್ಯನೂ ಇಲ್ಲ ಯಾವ ಪಕ್ಷ ಬಂದರೂ ನಮಗೇನು ಅನುಕೂಲ ಇಲ್ಲ ನಮಗೆ ಜೆ ಡಿ ಎಸ್ ಬಂದೈತೆ ಕಾಂಗ್ರೆಸ್ ಬಂದೈತೆ ಇವತ್ತು ಜೈಚಂದ್ರು ಬರೇ ಬೂಟ್ ಆಡ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತು ನಮ್ಮ ಮದ್ಲೂರು ಕೆರೆ ನೀರು ಬಂದುಬಿಟ್ರೆ ಎಲ್ಲ ಜನಕ್ಕೂ ರೈತರಿಗೂ ಇವತ್ತು ಅನುಕೂಲ ಆಗುತ್ತೆ ಎಲ್ಲರಿಗೂ ಅನುಕೂಲ ಮಾಡಬೇಕು ಸಿರಾ ತಾಲೂಕು ಮದ್ಲೂರು ಕೆರೆ ನೀರು ಮದ್ದೂರು ಕೆರೆ ಬರಬೇಕು ಬಿಜೆಪಿ ನಮ್ಮ ಯುವಕ ಬರಬೇಕು ರಾಜೇಶ್ ಕೊಟ್ರು ಬರಲೇಬೇಕು ರಾಜೇಶ್ ಕೊಟ್ರು ಬಂದರೆ ನಮ್ಮ ಯುವಕ ಇವತ್ತು ನಮ್ಮ ಸಿರಾ ತಾಲೂಕು ಪಕ್ಷ ಅವ್ನು ಕಾತಿಮ್ನಹಳ್ಳಿ ನಮ್ಮ ಸಿರಾ ತಾಲೂಕು ಚಿಕ್ಕನಹಳ್ಳಿ ತಾಲೂಕು ಪಕ್ಷ ನಾವು ಗೆಲ್ಲಬೇಕು ಅಂತ ನಾವು ಮಾಡಲೇಬೇಕು ನಾವು ಮಾಡಲೇಬೇಕು ಮದ್ದೂರು ಕೆರೆ ನೀರು ಬರಬೇಕು ಬಿಜೆಪಿಗೆ 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 ಯಡಿಯೂರಪ್ಪ ಮತ್ತೆ ದಳದಾಗಿದ್ದಾರೆ ಈಗ ನಾವು ಬಿ ಜೆ ಪಿ ಬಂದಿದ್ದೀವಿ ನಮ್ಮ ಸ್ವಾಮಿ ನಮ್ಮ ಗೌಡರು ಗೆಲ್ಲಬೇಕು ರಾಜೇಶ್ ಗೌಡರು ಗೆಲ್ಲಬೇಕು ಜಯಚಂದ್ರ ಹೋಗಬೇಕು ಅದೇ ನನಗೆ ಮುಖ್ಯ ಇರೋದು ಒಳ್ಳೆ ಮನುಷ್ಯ ನಮ್ಮ ರಾಜೇಶ್ ಗೌಡರಿಗೆ ಗೆದ್ರೆ ನಮ್ಮ ಮದ್ಲೂರು ಕೆರೆಗೂ ಸಿರಾತ್ ಕೆರೆಗೂ ಮತ್ತು ಧರ್ಮಪುರ ಕೆರೆಗೆ ಸಮೇತ ನೀರು ಬಿಡ್ತಾರೆ ಅದರಿಂದ ಅವ್ರನ್ನ ಗೆಲ್ಸೇ ಗೆಲ್ಲಿಸಬೇಕು ಅವ್ರ ಯುವಕ ಗೆದ್ದೇ ಗೆಲ್ಲಬೇಕು ನಮ್ಮ ನಮ್ಮ ಸ್ವಾಗತ ಮಾಡೇ ಮಾಡಬೇಕು.